हाय फ्रेंड्स, गुड मॉर्निंग, वेलकम बैक टू माय यूट्यूब चैनल। लास्ट वीडियो तो लिदे पेट्रोल बंक निल्सि गाड़ी मने होगिदे अंद्रे नम्म अक्कोरूर अल्लि जात्रे इत्तु, हंगागि मोन्ने नाइट बंदित्तु निल्सिबिट्टु इन्न आगलल्ल जात्रे इत्तु ऊरल्ले इदे। इवाग बेळगे 8 गंटेगे इद्दु होरटिद्दीनि खाली माडक्के। इवाग इल्लिंद दोड्डबळ्ळापुरक्के खाली माडबेकु, दोड्डबळ्ळापुरक्के खाली माडि अल्लिंद एनादरू लोड् माड्कोंडु मत्ते रिटर्न ऊरिगे बरबेकु, याकंद्रे गाडि केलस इदे, गाडि केलस एल्ल माडिस्बेकु। हंगागि बन्नि पेट्रोल बंकिंद होरडोण। ನೋಡಿ ಫ್ರೆಂಡ್ಸ್, ಇವಾಗ ಪೆಟ್ರೋಲ್ ಬಂಕಿಂದ ಹಂಗೆ ಹೊರಗೆ ಬಂದೆ, ಬಟ್ ಇಲ್ಲಿ ಮುಂದೆ ಯೂ ಟರ್ನ್ ಮಾಡ್ಕೊಂಬರಕ್ಕೆ ಜಾಸ್ತಿ ದೂರ ಇತ್ತು, ಹಂಗಾಗಿ ಆಪೋಸಿಟ್ ಸೈಡೆಲ್ಲ ಬರ್ತಾ ಇದ್ದೀನಿ। ಇದು ಭಾಳ ಡೇಂಜರ್ ಬರೋದು ಬಟ್ ನನಗೂ ಗೊತ್ತು, ಬಟ್ ಏನು ಮಾಡೋದು, ಭಾಳ ದೂರ ಆಗುತ್ತೆ, ಹಂಗಾಗಿ ಹುಷಾರಾಗಿ ಬರ್ತಾ ಇದ್ದೀನಿ ಆಲ್ರೆಡಿ ಪೂರ್ತಿ ಫುಟ್ಪಾತ್ ಇಳಿಸ್ಕೊಂಡು। ನೋಡಿ ಲೆಫ್ಟ್ ಸೈಡಲ್ಲೆಲ್ಲ ಫ್ಯಾನ್ಗಳೆಲ್ಲ ಕಾಣ್ತಾ ಇದ್ದಾವೆ, ಇದೊಂಥರ ಗುಡ್ಡದಲ್ಲೇ ಇರೋದು, ಪೆಟ್ರೋಲ್ ಬಂಕ್ ಕೂಡ ಗುಡ್ಡದಲ್ಲೇ ಇರೋದು। ಅಲ್ಲಿ ಹಿಂದೆ ಕೂಡ ಒಂದು ಡೈವರ್ಷನ್ ಇತ್ತು ಅಂದರೆ ಯೂ ಟರ್ನ್ ಮಾಡೋಕ್ಕೆ, ಬಟ್ ಅದು ಇವರು ಮನುಷ್ಯವ್ರು ಮಾಡಿರೋದು, ಅದು ಅವರು ರೋಡವ್ರು ಬಿಟ್ಟಿರೋದಲ್ಲ, ಹಂಗಾಗಿ ಕಾರ್ ಮಾತ್ರ ಪಾಸ್ ಆಗುತ್ತಲ್ಲ, ನಮ್ಮ ಲಾರಿ ಪಾಸ್ ಆಗಲ್ಲ, ಹಂಗಾಗಿ ಇನ್ನೊಂದು ಕಿಲೋಮೀಟ್ರಲ್ಲೇ ಆ ಕಡೆಗೆ ಹೋಗೋಕ್ಕೆ ಜಾಗ ಇದೆ, ಹಂಗಾಗಿ ಹಿಂಗೆ ಸೀದಾ ಹೋಗ್ತಾ ಇದ್ದೀನಿ। ಬಟ್ ಆಪೋಸಿಟ್ ಹೋಗೋಕ್ಕೆ ಮಾತ್ರ ಭಾರಿ ಡೇಂಜರು, ಭಾಳ ನಿಧಾನಕ್ಕೆ ನೋಡಿಕೊಂಡು ಹುಷಾರಾಗಿ ಪೂರ್ತಿ ಫುಟ್ಪಾತ್ಗೆ ಅಂದರೆ ಮಣ್ಣಿನ ರೋಡಾಗೆ ಹೋಗ್ರಿ, ಏನಾಗಲ್ಲ। ನೋಡಿ ಇಲ್ಲಿ ಡೈವರ್ಷನಿಗೆ ಬಂದಿದ್ದೀವಿ ಆಲ್ರೆಡಿ, ಇಲ್ಲಿ ಆಗಲಿ ಹುಷಾರಾಗೇ ಹೋಗಬೇಕು। ನೋಡಿ ಹೆವಿ ಸ್ಪೀಡಾಗಿ ಹೋಗ್ತಾ ಇದ್ರು ನಾವು ಲಾರೇನು, ಹಂಗಾಗಿ ಭಾಳ ಹುಷಾರಾಗಿ ಹೋಗಬೇಕು ನೋಡ್ಕೊಂಡು ಮಿರರಲ್ಲಿ। ಇಲ್ಲಿಂದ ಸ್ವಲ್ಪ ದೂರ ಹೋದರೆ ರೈಟ್ ಸೈಡಲ್ಲೇ ನಮ್ಮ ಅಕ್ಕೋರವ್ರು ಇರೋದು, ಅಲ್ಲ ನಿನ್ನೆ ಜಾತ್ರೆ ಇದ್ದಿದ್ದು, ನಿನ್ನೆ ಎಲ್ಲ ಅಲ್ಲೇ ಇದ್ದೆ ನಾನು। ನೋಡಿ ಲೆಫ್ಟ್ ಸೈಡಲ್ಲಿ ಒಂದು ಪಂಚರ್ ಅಂಗಡಿ ಇತ್ತಲ್ಲ, ಅಲ್ಲೇ ನಾವು ಯಾವಾಗೂ ಟೈರ್ ಹೊಸ ಟೈರ್ ಹಾಕ್ಸ್ಬೇಕಂದ್ರು ಏನೇನು ಮಾಡ್ಬೇಕಂದ್ರು ಇದೇ ನಮ್ಮ ಅಕ್ಕೋರವರು। ನೋಡಿ ಮನೆಗಳ ಮೇಲೆಲ್ಲ ಶಾಮಿಯಾನ್ಗಳೆಲ್ಲ ಹಾಕಿದ್ದಾರೆ, ಅಂದರೆ ಫುಲ್ ಜೋರು ಜಾತ್ರೆ ಇದೆ ಈ ವರ್ಷ, ಅಂದರೆ ಕೊಲ್ಲಾಪುರದಮ್ಮ ಅಂತ ದೇವರು ಮರಿ ಕಡೆಯ ಜಾತ್ರೆ ಮುಗೀತೆಲ್ಲ ಜಾತ್ರೆ ನಿನ್ನೆ। ನೋಡಿ ಇಲ್ಲಿಂದ ಸೀದಾ ಹೋದರೆ ದುರ್ಗ ಹೋಗ್ಬಿಡ್ತೀವಿ, ಹೊಸಬ್ರು ಗೊತ್ತಾಗಲ್ಲ, ಒಬ್ಬೊಬ್ರು ಸೀದಾ ಬರ್ರ ನಂಗೆ ಹೋಗ್ಬಿಡ್ತಾರೆ ಡೌನಲ್ಲಿ ಬಿಟ್ಕೊಂಡು ನೋಟ್ಲು ಹೊಡ್ಕೊಂಡು। ಇದು ಹೊಸದಾಗಿ ಮಾಡಿರೋದ್ರಿಂದ ಅಂದರೆ ನಮ್ಮ ಲೋಕಲವ್ರಿಗೆಲ್ಲ ಗೊತ್ತಾಗುತ್ತೆ, ಅಂದರೆ ಔಟ್ ಆಫ್ ಸ್ಟೇಟಿಂದ ಬಂದಿರೋರೆಲ್ಲ ಸೀದಾ ಹೋಗ್ಬಿಡ್ತಾರೆ, ಇಲ್ಲಿ ಸೀದಾ ಹೋದ್ರೂ ಬರುತ್ತೆ ಬಟ್ ಇದು ಬೈಪಾಸ್ ಆಗುತ್ತೆ, ಹಿಂಗೆ ಹೋಗೋದು ಭಾಳ ಬೆಟ್ರು। ನೋಡಿ ಇಲ್ಲಿ ಲೆಫ್ಟ್ ತೊಗೊಂಡೋದ್ರೆ ಸೀದಾ ಹೊಸ ಬೈಪಾಸ್, ಇಲ್ಲಿ ಬಿಟ್ಟರೆ ಸೀದಾ ಬೆಂಗಳೂರುವರೆಗೂ ಒಂದೇ ರೋಡು, ಬಟ್ ಈ ರೋಡ್ ಕೂಡ ಸ್ವಲ್ಪ ಡೇಂಜರಾಗಿ ಮಾಡಿದ್ದಾರೆ, ಆ ಕಡೆ ಮೂರು ಕಡೆನೂ ಸ್ಟ್ರೈಟ್ ಆಗೈತೆ, ಇಲ್ಲಿ ಮಾತ್ರ ಹಿಂಗೆ ಕರು ಫುಲ್ ಕರು ಮಾಡಿದ್ದಾರೆ, ಯಾಕಂದರೆ ಲೆಫ್ಟ್ ಸೈಡಲ್ಲಿ ಅಡಕೆ ತೋಟ ಇದೆ ಗೊತ್ತಲ್ಲ, ಅಡಕೆ ತೋಟ ಏನೇ ರೋಡ್ ಅವ್ರು ಕೊಂಡ್ಕೊಬೇಕಂದ್ರೆ ಒಂದೊಂದು ಅಡಕೆ ಗಿಡಕ್ಕೆ ಇಷ್ಟು ದುಡ್ಡು ಅಂತ ಕೊಡಬೇಕಂತ ಇರುತ್ತೆ, ಹಂಗಾಗಿ ಅವರು ಜಾಸ್ತಿ ಅಮೌಂಟ್ ಆಗುತ್ತೆ ಅಂತ ಏನೋ ಮೋಸ್ಟ್ಲಿ ಏನೋ ರೀಸನ್ ಗೊತ್ತಿಲ್ಲ ನನಗೂ, ಇರ್ಬೋದು ಮೋಸ್ಟ್ಲಿ ಅದೇ ರೀಸನ್ಗೋಸ್ಕರ ಈ ಥರ ಬ್ರಿಡ್ಜ್ ಪಕ್ಕದಲ್ಲೇ ಹಿಂಗೆ ಕರು ಕರವಾಗಿ ರೋಡ್ ಮಾಡಿದ್ದಾರೆ। ಬಟ್ ಗಾಡಿ ಒಂದು ಕಡೆ ಫುಲ್ಲು ಮಲ್ಕೊಂಬಿಡುತ್ತೆ ಎರಡು ಹತ್ರ, ಅದು ಭಾಳ ಡೇಂಜರು, ಆಲ್ರೆಡಿ ಒಂದು ಎರಡು ಮೂರು ಗಾಡಿ ಆಕ್ಸಿಡೆಂಟ್ ಆಗಿದ್ದಾವೆ, ಇಲ್ಲಿ ಬಂದು ಹಂಗೆ ಮಕ್ಕೊಂಬಿಟ್ಟಿದ್ದಾವೆ ರೋಡ್ಗೇನೆ। ಬಟ್ ಒಂದು ಸರಿ ಬಂದಮೇಲೆ ಎರಡನೇ ಸರಿ ಬರಬೇಕಾದ್ರೆ ನೋಡ್ಕೊಂಡು ಹುಷಾರಾಗಿ ಬರಬೇಕು। ಅಂದರೆ ಈ ಬೈಪಾಸ್ ಮಾತ್ರ ನಮ್ಮ ಈ ಕರ್ನಾಟಕದಲ್ಲೇ ಯಾವ ಊರಿಗೂ ಇಲ್ಲ ಈ ಥರ ಬೈಪಾಸು, ಹಂಗೆ ನಮ್ಮ ಚಿತ್ರದುರ್ಗಕ್ಕಿದೆ, ಅದೊಂದು ನಮ್ಮ ಹೆಮ್ಮೆ। ಅಂದರೆ ಸಖತ್ ರೋಡ್ ಮಾಡಿಬಿಟ್ಟಿದ್ದಾರೆ ಈ ಚಿತ್ರದುರ್ಗ ಸುತ್ತ ಬರೋ ಗುಡ್ಡನೇ ಇರೋದು, ಒಂದು ಮೂರು ಸೈಡು ಗುಡ್ಡನೇ ಇರೋದು, ಒಂದು ಸೈಡ್ ಮಾತ್ರ ನೆಲ ಇರೋದು ದುರ್ಗ ಸಿಟಿ ಸುತ್ತ। ನೋಡಿ ರೈಟ್ ಸೈಡಲ್ಲಿ ಕಾಣ್ತಾ ಇತ್ತಲ್ಲ ಅದೆಲ್ಲ ಗುಡ್ಡಗಳೇ, ಹಿಂಗೆ ದುರ್ಗ ಸುತ್ತ ಇದೆ, ಅದ್ರದ್ದು ಭಾಳ ಹಿಸ್ಟ್ರಿನೇ ಐತೆ, ನನಗೂ ಅದು ಸರಿಯಾಗಿ ಗೊತ್ತಿಲ್ಲ। ನೋಡಿ ಎಲ್ಲಿವರೆಗೂ ನೋಡಿದ್ರೆ ನಿಮಗೆ ಬರೀ ಫ್ಯಾನೇ ಕಾಣ್ತವೆ, ದೊಡ್ಡ ದೊಡ್ಡ ಫ್ಯಾನ್ಗಳು। ಬಟ್ ಏನು ಅಂದರೆ ಈ ರೋಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಿಡಗಳು, ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ, ಸಖತ್ತಾಗಿರುತ್ತೆ ಅದು। ಹಂಗೆ ಸ್ವಲ್ಪ ಹಿರಿಯೂರು ಟೋಲ್ ಹತ್ರ ಬಂದರೆ ಆರ್ ಟಿ ಓ ಬೇರೆ ಇದೆ ಲೆಫ್ಟ್ ಸೈಡಲ್ಲಿ, ನೋಡಿ ಅಲ್ಲಿ ಕಾಣ್ತಾ ಇದೆ ಗಾಡಿ ಜೀಪು, ಬಟ್ ನಮ್ಮ ಗಾಡಿಗೇನು ಯಾವತ್ತೂ ಇಲ್ಲಿ ಕೈ ಅನ್ನಲ್ಲ, ಯಾಕಂದರೆ ನಮ್ಮ ಲೋಕಲ್ ಆಗುತ್ತೆ ಇಲ್ಲಿ, ಹಂಗಾಗಿ ಲೋಕಲ್ ಅಂತಲ್ಲ, ಇಲ್ಲಿ ನಮ್ಮ ಕರ್ನಾಟಕ ಗಾಡಿಗೆ ಸ್ವಲ್ಪ ಟಾರ್ಚರ್ ಕಮ್ಮಿನೇ ಇಲ್ಲಿ, ಏನಾದ್ರೂ ಔಟ್ ಆಫ್ ಸ್ಟೇಟ್ ಗಾಡಿಗಳು ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾರೆ। ಫ್ರೆಂಡ್ಸ್, ಇವಾಗ ಆಲ್ರೆಡಿ ಶಿರಾ ಬೈಪಾಸಲ್ಲಿದ್ದೀವಿ, ಟೈಮ್ ಬಂದು 10 ಗಂಟೆ ಆಗ್ತಾಯಿದೆ, ಟಿಫನ್ ಮಾಡಿಲ್ಲ ಇನ್ನೂ, ಟಿಫನ್ ಮಾಡಬೇಕು ಅಂತ ಸೈಡ್ಗೆ ಹಾಕೋಣ ಅಂತ ನೋಡ್ತಾಯಿದ್ದೀನಿ। ಬಟ್ ಇಲ್ಲಿ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ, ಹೋಟ್ಲಿದೆ ಬಟ್ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ, ಹಾಗಾಗಿ ನೋಡೋಣ ಮುಂದೆ ಏನು, ಇನ್ನೂ ಹೋಟ್ಲ್ಗಳು ಬೇಕಾದಷ್ಟು ಇರ್ತವೆ, ಸ್ವಲ್ಪ ಮುಂದೆ ಹೋಗಿ ಎಲ್ಲಾದರೂ ನಿಲ್ಸೋಣ ಅಂತ ಹಂಗೆ ಹೋಗ್ತಾಯಿದ್ದೀನಿ। ಮುಂದೆ ಒಂದು ಪಾರ್ಕಿಂಗ್ ಇದೆ ಅಲ್ಲ ಸಿರೋದು, ಅಲ್ಲಿ ಕೂಡ ಚೆನ್ನಾಗಿರುತ್ತೆ ಟಿಫನ್ನು, ಇಲ್ಲೆಲ್ಲೂ ಹೋಟ್ಲಿಲ್ಲ ಅಂದರೆ ಸೀದಾ ಅಲ್ಲಿಗೆ ಹೋಗಿ ನಿಲ್ಸೋದು, ಅಲ್ಲಿ ಸಖತ್ತಾಗಿರ್ತ ಟಿಫನ್ನು,
ನೋಡಿ ಇಲ್ಲೆಲ್ಲೂ ಇಲ್ಲ, ಮೋಸ್ಟ್ಲಿ ಅಲ್ಲೇ ಹೋಗಿ ನಿಲ್ಲಿಸ್ಬೇಕಾಗುತ್ತಲ್ಲ. ನೋಡೋಣ, ಇದು ಅದು ಇನ್ನೇನು ಮುಂದೆನೇ ಇದೆ, ಇಲ್ಲೇ ಅದೇನು ಜಾಸ್ತಿ ದೂರ ಇಲ್ಲ. ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಅಷ್ಟೇ. ನೋಡಿ ಅಲ್ಲಿ ರೈಟ್ ಸೈಡಲ್ಲಿ ಕಾಣೋದಿಲ್ಲ, ಮುಂದೆ ಪಾರ್ಕಿಂಗ್. ರೈಟು ಲೆಫ್ಟಲ್ಲಿ ಎರಡು ಸೈಡಲ್ಲೂ ಹೋಟ್ಲ್ ಇರ್ತದೆ ಇಲ್ಲೇನು. ನೋಡಿ ಇಲ್ಲೆಲ್ಲ ಗಾಡಿ ನಿಲ್ಲಿಸಿದಾರಲ್ಲ, ಇಲ್ಲಿ ಹೋಟ್ಲ್ ಇದ್ದಾವೆ, ಇಲ್ಲೇ ಟಿಫನ್ ತಿನ್ಕೊಂಡು ಹೋಗ್ಬಿಡೋಣ ನೋಡ್ರಿ. ನೋಡ್ರಿ ಈ ಕ್ರೈನ್ ನೋಡ್ರಿ ಎಷ್ಟು ದೊಡ್ಡದಾಗೈತೆ. ಇದ್ರ ಟೈರ್ಗಳು ನೋಡಿ, ನಮ್ಮ ಲಾರಿ ಟೈರ್ ನಾಲ್ಕರಷ್ಟು ಹಾಕ್ಬೇಕು ಅದಕ್ಕೊಂದು ಟೈರ್ ಆಗಬೇಕು ಅಂದರೆ ಎಷ್ಟು ವೆಯ್ಟ್ ಇರ್ಬೋದಲ್ಲ. ಇದು ಸುಮಾರು ಒಂದು 25 ಟನ್ ಐತೆ, ಇನ್ನೂ ಜಾಸ್ತಿ ಇರ್ತದೆ, 50-60 ಟನ್ ಇರ್ಬೋದು ನನ್ನ ಪ್ರಕಾರ. ನೋಡಿ ಇಲ್ಲಿ ಸಿರಾ ಟೋಲಲ್ಲಿ ಬಂದು ಹಂಗೆ ಟೀ ಕುಡ್ಕೊಂಡವನ ಅಂತ ನಿಲ್ಲಿಸ್ದೆ. ಬಟ್ ಟೀ ಕುಡಿಯೋದೇನಂತ ಒಂದು ಜ್ಯೂಸ್ ಇನ್ನೊಂದು ವಾಟರ್ ಬಾಟಲ್ ತೊಗೊಂಡು ಜ್ಯೂಸ್ ಅಲ್ಲೇ ಕುಡ್ಕೊಂಬಂದೆ. ವಾಟರ್ ಬಾಟಲ್ ತೊಗೊಂಡು ಗಾಡಿ ಹತ್ರ ಹೋಗ್ತಾ ಇದ್ದೀನಿ, ನೀರಿಲ್ಲ ಗಾಡೀಲಿ, ಖಾಲಿ ಆಗ್ಬಿಟ್ಟೈತೆ. ನೋಡಿ ಇಲ್ಲಿಂದ ಬೆಂಗಳೂರು ಇನ್ನೂ 60 ಕಿಲೋಮೀಟ್ರ್ ಇದೆ. ನೋಡಿ ಈ ತುಮಕೂರು ಟೋಲ್ ಬಿಟ್ಟರೆ ಮುಂದೆ ಗಾಡಿ ನಿಲ್ಸ್ಕೊಳಕ್ಕೆ ಸಖತ್ತಾಗೈತೆ. ಅಂದರೆ ರೋಡ್ ಸೈಡಲ್ಲಿ ಫುಲ್ಲು ಬರೀ ಮರಗಳೇ ಇದ್ದಾವೆ, ಯಾವಾಗ ಬೇಕಾದರೂ ಹೋಗಿ ಮರ್ಕೊಳಕ್ಕೆ ಗಾಡಿ ಹಾಕೊಬೋದು. ನೋಡಿ ಜಾಗನೂ ಇದೆ ರೋಡ್ ಸೈಡಲ್ಲಿ, ಬೇಕಾದಷ್ಟು ಪಾರ್ಕ್ ಮಾಡಿಕೊಂಡು ತಂಪಾಗಿ ಮಕ್ಕಂಡು ಒಂದು 2 ಅವರ್ ಹೋಗ್ಬೋದು. ಅಂದರೆ ಈಗ ತುಮಕೂರು ಬಿಟ್ಟರೆ ಮುಂದೆ ಆ ಕಡೆ ಸೈಡ್, ಅಂದರೆ ನಮ್ಮ ಚಿತ್ರದುರ್ಗ ಸೈಡು ಇಲ್ಲ ಬೆಳಗಾಂವರೆಗೂ ಹೋದ್ರೂ ಎಲ್ಲೂ ರೋಡ್ ಸೈಡಲ್ಲಿ ಮರ ಸಿಗಲ್ಲ. ನೋಡಿ ಇಲ್ಲೆಲ್ಲ ಗಾಡಿಗಳೆಲ್ಲ ಹಾಕ್ಕೊಂಡಿದ್ದಾರೆ, ಇಲ್ಲೆಲ್ಲ ಹಾಕ್ಕೊಂಡು ಆಲ್ರೆಡಿ ರೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಒಂದೆರಡು ಗಾಡಿ ಇದೆ, ನೋಡಿ ಕರೆಕ್ಟಾಗಿ ಒಂದೊಂದು ಮರಕ್ಕೊಂದು ಗಾಡಿ ಹಾಕಿದ್ದಾರೆ. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ಟ್ ಮಾಡ್ಕೊಳ್ಳೋ ಅಂದರೆ ಆಲ್ಟಿಂಗ್ ಅಂದರೆ ನೈಟ್ ಹೊತ್ತು ನಿಲ್ಸೋ ಡೇಂಜರ್ ಇರಲಿ, ಕಳ್ಳರು ಕಾಟ ಇರುತ್ತೆ, ಏನಾದರೂ ಒಂದು ಅಗಲದ್ ಮಕ್ಕಂಡು ಹೋಗ್ಬೋದಷ್ಟೇ. ನೋಡಿ ಇದು ಅಪ್ಪು, ಇದು ಹೆವಿ ಅಪ್ಪು ಇದೆ. ಇದು ಸ್ವಲ್ಪ ತುಮಕೂರು ಟೋಲ್ ಬಿಟ್ಟ ಮೇಲೆ ಎರಡು ಅಪ್ ಸಿಗುತ್ತೆ ಈ ಥರ ಸಡನ್ನಾಗಿ. ನಮ್ಮದು ಲೋಡ್ ಆಗಿದ್ರೆ ಲೋಡ್ ಗಾಡಿ ಆಗಿದ್ರೆ ಹೋಗ್ತಾ ಇರಲಿಲ್ಲ, ನಮ್ಮದು ವೆಯ್ಟ್ಲೆಸ್ ಲೋಡ್ ಇರೋದ್ರಿಂದ ಆರಾಮಾಗಿ ಹೋಗ್ತಾ ಇದೆ. ನೋಡಿ ಅವನು ಹೋಗ್ತಾ ಇಲ್ಲ, ಇವನು ಹೋಗಲ್ಲ, ಒಂಥರ ಬ್ಲಾಕ್ ಮಾಡಿಬಿಡ್ತಾರೆ ಇಲ್ಲಿ ಗಾಡಿ ಅವರೆ. ಭಾಳ ಹುಷಾರಾಗಿ ಹೋಗ್ಬೇಕು, ಇಲ್ಲಿ ಹುಷಾರಾಗೇನು ಜೋರಾಗಿ ಹೋಗ್ಬೋದು, ಬಟ್ ಜೋರಾಗಿ ಹೋಗೋಕ್ಕಾಗಲ್ಲ ಅಪ್ಪು ಇರೋದ್ರಿಂದ. ಕೆಳಗೆ ರೈಲ್ವೆ ಟ್ರ್ಯಾಕ್ ಇದೆ, ಹಂಗಾಗಿ ಇಷ್ಟೊಂದು ಅಪ್ ಮಾಡಿದ್ದಾರೆ ಇದನ್ನ. ನೋಡಿ ಇವಾಗ ನಾವು ಡಾವಸ್ಪೇಟೆಗೆ ರೀಚ್ ಆಗಿದ್ದೀವಿ, ಇಲ್ಲಿಂದ ಲೆಫ್ಟ್ ತೊಗೊಬೇಕು, ದೊಡ್ಡಬಳ್ಳಾಪುರ ಹೋಗ್ಬೇಕಂತೆ ಇಲ್ಲಿದ್ದ. ಅಲ್ಲಿ ಪಾರ್ಟಿ ಒಂದು ಹೇಳ್ತಾನೆ, ಇವರೊಂದು ಹೇಳ್ತಾರೆ. ನನಗೆ ಅಲ್ಲಿ ಆಫೀಸವ್ರು ಬಂದು ಹೇಳಿದ್ದು ದೊಡ್ಡಬಳ್ಳಾಪುರ ಅಂತಂದು ಹೇಳೇ ಇಲ್ಲ, ನನಗೆ ಡಾಬಸ್ಪೇಟೆ ಖಾಲಿ ಆಗೋದು ಅಂತ ಹೇಳಿದರು. ಇವಾಗ ಫೋನ್ ಮಾಡಿದ್ರೆ ದೊಡ್ಡಬಳ್ಳಾಪುರ ಬರ್ರಿ ಅಂತಾರೆ ಅವರು. ನೋಡೋಣ ದೊಡ್ಡಬಳ್ಳಾಪುರಕ್ಕೆ ಪಾರ್ಟಿಗೆ ಫೋನ್ ಮಾಡೋಣ. ನೋಡಿ ಈ ಸರ್ಕಲಲ್ಲಿ ಲೆಫ್ಟ್ ತೊಗೊಬೇಕು, ಪೂರ್ತಿ ಲೆಫ್ಟ್ ಹೊಡೆದ್ರೆ ಮಧುಗಿರಿಗೆ ಹೋಗುತ್ತೆ ರೋಡು ಪೂರ್ತಿ. ಇದೊಂದು ದೊಡ್ಡಬಳ್ಳಾಪುರ ರೋಡ್, ಇದು ಫೋರ್ ಲೈನ್ ಮಾಡ್ತಾ ಇದ್ದಾರೆ, ಇದ್ದು ಕೂಡ 6 ದಿನ ಚಿಕ್ಕ ರೋಡ್ ಇತ್ತು, ಇವಾಗ ಇದನ್ನೂ ಅಗಲ ಮಾಡ್ತಾ ಇದ್ದಾರೆ ರೋಡು. ಇದು ರೋಡು ದೊಡ್ಡದಾಗ್ಬಿಟ್ರೆ ಆರಾಮಾಗಿ ಓಡಾಡ್ಬೋದು ಟೆನ್ಷನ್ ಇಲ್ದಂಗೆ. ಬಟ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋ ರೋಡ್ಗಳಾಗಂತೂ ಓಡಾಡೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟಿತ್ತು. ನೆಲಮಂಗಲದಲ್ಲಿ ಕೆಲಸ ಮಾಡ್ಬೇಕಾದ್ರೆಲ್ಲ ಇಲ್ಲೆಲ್ಲ ಬರ್ತಾ ಇದ್ದೀವಿ, ದೇವಸ್ಥಾನಕ್ಕೆಲ್ಲ ಬರ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ನೋಡಿ ಇಲ್ಲಿ ನೆಲಮಂಗಲದಲ್ಲಿ ನಾನು 1 ವರ್ಷ ಕೆಲಸ ಮಾಡಿದೆ ಆಯಿಲ್ ಏಜೆನ್ಸಿಲಿ, ಆವಾಗ ರೆಗ್ಯುಲರಾಗಿ ಇಲ್ಲಿ ಬರ್ತಾಯಿತ್ತು. ಅಲ್ಲಿ ಬಟ್ಟೆಗಳೆಲ್ಲ ಕಾಣ್ತಾ ಇದ್ದಾವಲ್ಲ, ಅಲ್ಲೊಂದು ಸರಿ ಬಂದು ಪ್ಯಾಂಟ್ ತಗೊಂಡೋಗಿದ್ದೆ. ಯಾಕಂದರೆ ಇಲ್ಲಿ ಮುಂದೆ ಒಂದು ಫ್ಯಾನ್ ರೆಕ್ಕೆದು, ಅದೇ ಫ್ಯಾನ್ಗಳು ದೊಡ್ಡ ದೊಡ್ಡ ಫ್ಯಾನ್ಗಳ್ದು ರೆಕ್ಕೆ ರೆಡಿ ಮಾಡೋ ಕಂಪ್ನಿ ಐತೆ, ಅಲ್ಲಿ ಪ್ಯಾಂಟ್ ಇಲ್ಲ ಅಂದರೆ ಒಳಗೆ ಬಿಡಲ್ಲ, ನಾನು ಶಾರ್ಟ್ಸ್ ಹಾಕ್ಕೊಂಡೋಗಿದ್ದೆ, ಹಂಗಾಗಿ ವಾಪಸ್ ಕಳಿಸಿದ್ರು, ಬಿಟ್ಟಿರಲಿಲ್ಲ. ಇಲ್ಲಿಗೆ ಬಂದು ಪ್ಯಾಂಟ್ ತಗೊಂಡೋಗಿ ಮತ್ತೆ ಕಂಪ್ನಿ ಒಳಗೆ ಹೋಗಿದ್ದು. ಆ ಥರ ಆಗಿತ್ತು ಆ ಸಿಚುವೇಶನ್. ನೋಡಿ ಇಲ್ಲಿ ನಿಲ್ಲಿಸಿದಾರೆ, ನೋಡಿ ದೊಡ್ಡದು ಫ್ಯಾನು. ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡೋದು ಇಲ್ಲೇ ಪಕ್ಕದಲ್ಲೇ ಇದೆ ಮುಂದೆ ಕಡೆ ಫ್ಯಾಕ್ಟ್ರಿ, ಹಂಗಾಗಿ ರೋಡ್ ಸೈಡಲ್ಲಿ ಹಾಕಿದಾರೆ. ನೋಡಿ ಇಲ್ಲಿ ನೋಡಿ ಎಷ್ಟು ಉದ್ದ ಜಾಮ್ ಆಗಿಬಿಟ್ಟಿದೆ ಗಾಡಿ. ಮುಂದೆ ರೈಲ್ವೆ ಟ್ರ್ಯಾಕ್ ಇದೆ, ಬಟ್ ಬರೀ ರೈಲ್ವೆ ಟ್ರ್ಯಾಕ್ ಇಷ್ಟೊಂದು ಜಾಮ್ ಆಗಲ್ಲ. ಬಟ್ ಯಾಕೆ ಇಷ್ಟು ಜಾಮ್ ಆಯ್ತು ಅಂತ ಗೊತ್ತಿಲ್ಲ. ಆಲ್ರೆಡಿ ಇಲ್ಲಿಗೆ ಬಂದು 1.5 ಗಂಟೆ ಆಯಿತು, ಲಾರಿಯರೆಲ್ಲ ಹಿಂಗೆ ನಿಲ್ಸ್ಕೊಂಡೇ ಇದ್ದಾರೆ ಇಲ್ಲಿ. ನೋಡಿ ಅಲ್ಲಿಂದ ಸೈಡ್ಗೆ ಹೇಳ್ಕೊಂಡು ರೈಟ್ ಸೈಡಲ್ಲಿ ಪೂರ್ತಿ ಆಪೋಸಿಟಲ್ಲಿ ಇಲ್ಲಿ 2 ಕಿಲೋಮೀಟ್ರ್ ಬಂದುಬಿಟ್ಟೆ, ಯಾಕಂದ್ರೆ ಅಲ್ಲಿ ಕಾದು ಸಾಕಾಗೋಯ್ತು. ಈ ಕಾರಲ್ಲೆಲ್ಲ ರೈಟ್ ಸೈಡಲ್ಲಿ ನುಕ್ಕೊಂಡು ಹೋದ್ರು ನಾನು ಅಲ್ಲೇ ನಿಂತಿದ್ದೆ, ಹಂಗಾಗಿ ಈ ಗೌರ್ಮೆಂಟ್ ಬಸ್ ಬಂತು ನಾನು ಮುಂದೆ ಒಂದು, ಅದರಿಂದ ನುಕ್ಕೊಂಡು ಬಂದುಬಿಟ್ಟೆ. ಫೈನಲಾಗಿ ಜಾಗ ಸಿಕ್ತು ಹೆಂಗೋ ಸೈಡ್ಗೆ.
ಇಲ್ಲಾಂದರೆ ಮೇಲೆ ಬರೋರು ಕಾರ್ ಅವ್ರು ಬೈಕ್ ಅವರೆಲ್ಲ ನೋಡಿ ಟ್ಯಾಂಕರ್ ಕಾಣ್ತಾ ಇತ್ತಲ್ಲ ಅವರೇ ನಮಗೆ ಜಾಗ ಬಿಟ್ಟಿದ್ದು ಸ್ವಲ್ಪ ಜಾಗ ಬಿಡಿ ಅಂದ ತಕ್ಷಣ ಬಿಟ್ಬಿಟ್ರು ಹಾಗೆ ಎಲ್ಲರೂ ಒಂದು ಒಬ್ಬೊಬ್ರು ಒಂಥರ ಇರ್ತಾರೆ ಒಬ್ಬೊಬ್ರು ಬಿಡ್ತಾರೆ ಒಬ್ಬೊಬ್ರು ಬಿಡಲ್ಲ ಹಂಗೆ ಜನ ಏನು ಮಾಡೋಕ್ಕಾಗಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊತ್ತು ಎಷ್ಟು ರೋಡ್ ಜಾಮ್ ಆಗಿತ್ತು ಅಂತ ಸಿನ್ಸಿಯರಾಗಿ ಲೈನಿಗೆ ನಿಂತ್ಕೊಂಬರ್ತೀನಿ ಅಂದರೆ ಅಲ್ಲಿ ಇನ್ನೂ 3 ಅವರ್ ಬೇಕು ಬರೋಕ್ಕೆ ಹಾಗಾಗಿ ನಾನು ಅಡ್ಡ ತಿಡ್ಡಿ ಬಂದುಬಿಟ್ಟೆ ನಾನು ಮಾಡಿದ ತಪ್ಪು ಬಟ್ ಏನು ಮಾಡ್ತೀರ ಟೈಮ್ ಅದು ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಟೈಮ್ ಆಗಿದ್ದೇವೆ ಮೊದಲೇ ಅನ್ಲೋಡ್ ಮಾಡ್ಸೋಕ್ಕೆ ಹಂಗಾಗಿ ಬಂದಿತ್ತು ಅಷ್ಟೇ ಟ್ಯಾಂಕರ್ ಅನ್ನೋಂಥದ್ದು ಗೋಡೆ ಬಿಡ್ತಾ ಇಲ್ಲಪ್ಪ ರೋಡ್ ರೋಡಾಗೆ ಹೋಗ್ತಾ ಇದ್ದೇನೆ ಬೈಕಲ್ಲಂತೂ ಅಲ್ಲೇ ಸ್ಲೋ ಮಾಡ್ಕೊಂಡಿದ್ದೆ ಆಪೋಸಿಟ್ ಬರೋದಕ್ಕೆ ಎದುರ್ಕೊಂಬಿಟ್ಟು ಹೋಗೋಣ ಇಲ್ಲಿಂದ ನೋಡಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಐತೆ ಇಲ್ಲಿ ಈ ರೋಡಲ್ಲಿ ಮೊದಲು ಮರಗಳು ಸಿಕ್ಕಾಪಟ್ಟೆ ಇದ್ವಿ ಎಲ್ಲ ಕಳೆದು ಬಿಟ್ಟಿದ್ದಾರೆ ಎಷ್ಟು ಸಖತ್ತಾಗಿತ್ತು ನೆಳ್ಳಾಗಿ ಹೋಗ್ತಾ ಇದ್ವಿ ಆ ಕಡೆ ಈ ಕಡೆ ಮರ ಸೆಂಟ್ರಿಗ ರೋಡು ಗಾಡಿ ನೆಳ್ಳಾಗಿ ಆರಾಮಾಗಿ ಹೋಗ್ಬೋದಿತ್ತು ರೋಡ್ ದೊಡ್ಡದ ಮೇಲೆ ಎಲ್ಲ ಕಳೆದು ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಮುಂದೆ ಒಂದು ಗಾಡಿ ನೋಡಿ ಎಷ್ಟು ಓವರ್ಲೋಡ್ ಮಾಡಿದ್ದಾನೆ ಅಗಲಕ್ಕೆ ಅಂದರೆ ಆಪೋಸಿಟ್ ಬರೋ ಗಾಡಿಗಳು ತುಂಬ ಪ್ರಾಬ್ಲಮ್ ಅದು ಸ್ಟೆಚ್ ಆಗಿಬಿಡ್ತದೆ ಒಂದೊಂದು ಸರಿ ಅಂತ ಹಿಂಗೆ ನೋಡಿ ಎಷ್ಟು ಹತ್ತ ಹೋಗ್ತಾಯಿದೆ ನೋಡಿ ಅದು ಈ ಥರ ಲೋಡ್ ಯಾರೋ ಹಾಕ್ಬಾರ್ದು ದಯವಿಟ್ಟು ನಾವಂತೂ ಹೈಟ್ ಲೋಡೇ ಮಾಡಲ್ಲ ಅದ್ರಾಗೂ ಹಿಂಗೆ ಹೊರಗಡೆ ಬರ್ತದೆ ಅಂದರೆ ಫಸ್ಟು ಮಾಡೋದೇ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಇನ್ನೆಂಡು ಆವಾಸಪೇಟೆ ಬಂದ್ವಿ ಇಲ್ಲಿಂದ ಸ್ವಲ್ಪ ದೂರ ಇದೆ ಅಷ್ಟೇ ಒಂದು 2 ಕಿಲೋಮೀಟ್ರ್ ಇರಬೇಕಷ್ಟೇ ನೋಡೋಣ ಪಾರ್ಟಿಗೆ ಫೋನ್ ಮಾಡೋಣ ಏನಂತಾರೋ ಕೇಳ್ಕೊಂಡು ಇಲ್ಲಿಂದ ಹೊರಡೋಣ ನೋಡಿ ಫ್ರೆಂಡ್ಸ್ ಪಾರ್ಟಿಗೆ ಇವಾಗ ಫೋನ್ ಮಾಡಿದ್ದೆ ಅವನು ಹೇಳ್ತಾನೆ ಇವಾಗ ಇಲ್ಲಿಂದ ಇನ್ನೂ 12 ಕಿಲೋಮೀಟ್ರ್ ಹೊರಗೆ ಬರಬೇಕು ಅಂತ ರೈಟ್ ಸೈಡ್ಗೆ ಹೋದ ಬೆಂಗಳೂರು ರೋಡು ಹಿಂಗೆ ಸೀದಾ ಹೋಗ್ಬೇಕಂತೆ ಈ ರೋಡಲ್ಲಿ ಚಿಕ್ಕಬಳ್ಳಾಪುರ ರೋಡ್ ಇದು ಈ ರೋಡಲ್ಲಿ ಅಣ್ಣ 12 ಕಿಲೋಮೀಟ್ರ್ ಬಾ ಅವಾಗ ಫೋನ್ ಮಾಡು ನಾವು ಯಾರನ್ನ ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ನನಗೆ ಟ್ರಾನ್ಸ್ಪೋರ್ಟ್ ಹೇಳಿ ದೊಡ್ಡ ಡಾಬಸ್ಪೇಟೆ ಅಂತ ಅವ್ರು ಇನ್ನೊಬ್ರು ಹೇಳಿದ್ದು ದೊಡ್ಡಬಳ್ಳಾಪುರ ಅಂತ ಇವಾಗ ನೋಡಿದ್ರೆ ಚಿಕ್ಕಬಳ್ಳಾಪುರ ರೋಡಲ್ಲಿ 12 ಕಿಲೋಮೀಟ್ರ್ ಕರೀತಾ ಇದ್ದಾರೆ 12 ಕಿಲೋಮೀಟ್ರ್ಗೆ ಹೋಗಿ 2 ಲೀಟ್ರ್ ಡೀಸೆಲ್ ಅಂದರೆ 200 ರೂಪಾಯಿ ವೇಸ್ಟ್ ಹೋಗಿ 200 ಬರೋಕ್ಕೆ 400 ರೂಪಾಯಿ ಅಲ್ಲಿ ಬಂದು ಕರ್ಕೊಂಬರ್ತೀವಿ ಅಂದರೆ ಯಾರೂ ಬರಲೇ ಇಲ್ಲ ಅಲ್ಲೆಲ್ಲ ಬಂದು ಮುಂದೆ ಲೆಫ್ಟ್ ರೋಡಿರಿ ಅಂತ ಹೇಳಿದ್ರು ಅಲ್ಲಿ ಬಂದರೆ ಇದೇ ಲೊಕೇಶನ್ ಹಾಕಿದ್ದಾರೆ ಇದೇ ಫ್ಯಾಕ್ಟ್ರಿ ಅಂತೆ ನೋಡೋಣ ಹೋಗಿ ವಿಚಾರಿಸೋಣ ಒಳಗಡೆ ಇದೆ ಅಂದರೆ ಹೋಗಿ ಖಾಲಿ ಮಾಡಿಸೋಣ ಇಲ್ಲ ಮುಂದೆ ಇದೆ ಅಂದರೆ ಮುಂದೆ ಹೋಗೋಣ ನೋಡೋಣ ಫಸ್ಟಲ್ಲಿ ಹೋಗಿ ವಿಚಾರಿಸೋಣ ಏನಂತಾರೋ ನೋಡೋಣ ನೋಡಿ ಇದೇ ಗೇಟು ನೋಡಿ ಗಾಡಿ ಗೇಟ್ ಒಳಗೆ ಗಾಡಿ ಹೋಗುತ್ತೋ ಇಲ್ಲೋ ನಂಗೆ ಡೌಟ್ ಆಗಿಬಿಟ್ಟೈತೆ ಯಾಕಂದರೆ ನೋಡಿ ಎಷ್ಟು ಚಿಕ್ಕದಾಗಿದೆ ಆ ಗೇಟ್ ಲೆಫ್ಟ್ ಸೈಡ್ ಇಳಿದು ಟ್ರೈ ಮಾಡಿದೆ ತೆಗಿಯೋಕ್ಕೆ ಬರ್ತಾ ಇಲ್ಲ ನೋಡಿ ಇಷ್ಟೊಳಗೆ ಪಾಸ್ ಮಾಡಬೇಕು ಆ ಕಡೆ ಒಂದು 2 ಇಂಚು ಈ ಕಡೆ 1.5 ಇಂಚು ಅಷ್ಟೇ ಗ್ಯಾಪ್ ಇರುತ್ತೆ ಎಷ್ಟು ಹುಷಾರಾಗಿ ಪಾಸ್ ಮಾಡಬೇಕಂದ್ರೆ ಅಷ್ಟು ಹುಷಾರಾಗಿ ಪಾಸ್ ಮಾಡಬೇಕು ನೋಡಿ ಮಿರರಲ್ಲಿ ನಿಮಗೆ ವೈಡ್ ಆ್ಯಂಗಲ್ ಇರೋದ್ರಿಂದ ಸ್ವಲ್ಪ ಕೆಳಗಡೆ ಮಿರರಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಬಟ್ ಮೇಲ್ಗಡೆ ಮಿರರಲ್ಲಿ ಕಾಣಲ್ಲ ಗ್ಯಾಪು ನೋಡಿ ಬರ್ತಾ ಬರ್ತಾ ಎಷ್ಟು ಹತ್ತ ಬರಬೇಕು ನಾನು ನೋಡಿ ಗ್ಯಾಪೇ ಇಲ್ಲ ಅಲ್ಲಿ ಆ್ಯಕ್ಚುಲಿ ಲೆಫ್ಟ್ ಸೈಡಲ್ಲಿ ನೋಡಿ ಇನ್ನೇನು ಟಚ್ ಆಗುತ್ತೇನೋ ಅನ್ನೋ ರೇಂಜ್ಗೈತೆ ಬಟ್ ಅದರಲ್ಲೇ ಹುಷಾರಾಗಿ ಬರ್ತಾಯಿದ್ದೀನಿ ಕರೆಕ್ಟಾಗಿ ನಮ್ಮ ಗಾಡಿ ಎಷ್ಟಾಗಲೈತೋ ಅಷ್ಟೇ ಆಗಲೈತೆ ಅದು ಗೇಟ್ ಕೂಡ ಏನು ಮಾಡೋಕ್ಕಲ್ಲ ಸ್ವಲ್ಪ ಹುಷಾರಾಗಿ ಹೋಗಬೇಕು ನೋಡಿ ಗಾಡಿಯೆಲ್ಲ ಖಾಲಿ ಆಯಿತು ಖಾಲಿ ಮಾಡ್ಕೊಂಡು ಹೊರಗಡೆ ಬರ್ತಾಯಿದ್ದೀನಿ ಆಲ್ರೆಡಿ ನಾನು ಇವಾಗ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಬರೀ ಲೇಡೀಸು ಅನ್ಲೋಡ್ ಮಾಡೋರು ಹಂಗಾಗಿ
ಬರಬೇಕಾದ್ರೆ ಕೂಡ ಇಷ್ಟೇ ಜಾಗ ಇದೆ, ಹುಷಾರಾಗಿ ಹೋಗಬೇಕು. ಹಂಗೇನೆ ಬಂದಂಗೆ ವಾಪಸ್ಸು ನೋಡಿ, ಎಷ್ಟು ಅಗಲ ಗ್ಯಾಪ್ ಇದೆ ನಿಮಗೆ ಗೊತ್ತಾಗ್ತೈತೆ. ಹುಷಾರಾಗಿ ಹೋಗೋಣ ಹಂಗೇನೆ. ಒಂದು ಅರ್ಧ ಅಡಿ ಕೂಡ ಗ್ಯಾಪ್ ಇಲ್ಲ, ಒಂದು 3-4 inches ಗ್ಯಾಪ್ ಇದೆ ಅಷ್ಟೇ. ಆ ಕಡೆ ಸೈಡು ಅಷ್ಟೇ ನೋಡಿ. ಅಕಸ್ಮಾತ್ ಈಗ ಏಕ್ ಸಡನ್ನಾಗಿ ಕಟ್ ಮಾಡಿಬಿಟ್ರೆ ಡೋರಿಗೆ ಹೆಚ್ಚಾಗುತ್ತೆ ಗಾಡಿ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ದ್ರಾಕ್ಷಿ ಹಾಕಿದರೆ. ನಾವು ಸಾಂಗ್ಲಿಗೆ ಹೋದ್ರು ದ್ರಾಕ್ಷಿನೇ, ಇಲ್ಲಿ ಚಿಕ್ಕಬಳ್ಳಾಪುರ ಸೈಡ್ ಬಂದರೂ ದ್ರಾಕ್ಷಿನೇ ಸಿಗುತ್ತೆ. ಅಂದರೆ ಸಾಂಗ್ಲಿಲಿ ಇವಾಗೆಲ್ಲ ಸೀಸನ್ ಮುಗ್ದೋಗಿದೆ, ಇಲ್ಲಿನ ಇವಾಗ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲೆಲ್ಲ ದ್ರಾಕ್ಷಿನೇ ಕಾಣ್ತಾ ಇದೆ. ನಮ್ಮ ಚಿಕ್ಕ ಗಾಡಿ ಆಗಿರೋದ್ರಿಂದ ಇಲ್ಲೇ 12 wheel ತಾಂಡ್ಮೇಲೆ ಲಾಂಗ್ ಹೋಗೋಣ ನಾವು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಲೋಡ್ ಎಲ್ಲಿಗೆ ಸಿಗುತ್ತೋ ಕನ್ಫರ್ಮ್ ಆಗುತ್ತೋ ನೋಡಿಕೊಂಡು ಲಾಂಗ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾರು ತಪ್ಪಾಗಿದ್ದರೆ ನಮ್ಮ ಕಡೆಯಿಂದ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಾವು ಯೂಟ್ಯೂಬ್ಗಿಂತ ಹೊಸಬ್ರು, ಸ್ವಲ್ಪ ನಾವು ಕಲ್ತ್ಕೊಂತೀವಿ ಮುಂದೆ ಏನೇನು ಮಾಡ್ಬೋದು ಅಂತ. ದಯವಿಟ್ಟು ಡ್ರೈವಿಂಗ್ ಲವರ್ಸ್ ಯಾರ್ಯಾರು ಇದ್ದೀರೋ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.